ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ। गांधी ग्राम ऐत नीरावरी एरडने हंतद योजनेयल्ली चामराजनगर जिल्लेय गुंडलपेटे तालूकिन कमरहळ्ळि केरेयिंद इन्नुळिद 5 केरेगळिगे नीरु तुंबिसुव योजनेगे संबंधपट्टंते नीरावरी इलाखेय अधिकारिगळोंदिगे शासकरु तालूकिन रागवापुर हळ्ळद मादहळ्ळि अगदगौडनहळ्ळि मळवळ्ळि गरगनहळ्ळि केरेगळिगे भेटी नीडी कामगारिगळन्नु परिशीलिसिदरु। कामगारियु शेकडा 99% मुगिदिद्दु इन्नुळिद केलसवन्न आदष्टु बेग पूर्तिगोळिसबेकु एंदु अधिकारिगळिगे सूचिसिदरु। अक्टोबर अंत्यदल्लि कर्नाटक सरकारद नीरावरी खाते सचिव रमेश जारकिहोळि हागू जिल्ला उस्तुवारी सचिव सुरेश कुमाररन्न करेसि ई 5 केरेगळिगे नीरु तुंबिसुव योजनेगे चालने नीडलागुवुदु एंदु तिळिसिदरु। मक्कळ आरोग्यदल्लि यावुदे रीतिय दुष्परिणाम बीरबारदु एंब सलुवागि रायचूरु जिल्लेय मान्वि तालूकिन हरनहळ्ळि ग्रामदल्लि जंतुहुळ निर्मूलना अभियान नडेसलायितु। हरनहळ्ळि ग्रामदल्लि सेप्टेंबर 7 रिंद 21 रवरेगे 1 रिंद 19 वयस्सिनवरेगे ओंदु आल्बेंडाजोल मात्रेगळन्नु नीडलागुत्तिदे। आशा कार्यकर्तरु अंगनवाडि कार्यकर्तरु मनेमनेगे तेरळि मात्रेगळन्नु हंचिके माड्तारे। सार्वजनिकरु ई अभियानद उपयोग माडिकोळ्ळबेकेंदु अंगनवाडिय कार्यकर्ते श्रीदेवि आशा कार्यकर्ते सुजात मनवि माडिदरु। संविधान बदलिसुव हेळिके नीडुव मूलक सचिव सीटी रवि मत्तु बसनगौड पाटील यत्नाळ इवरु भारतरत्न डाक्टर बाबा साहेब अंबेडकर अवर गौरवक्के धक्के तरुत्तिरुवुदन्न खंडिसि बेळगावि जिल्लेय अतणि पट्टणदल्लि प्रतिभटने नडेसलायितु। अतणि पट्टणद अंबेडकर वृत्तदल्लि डाक्टर बाबा साहेबर पुतळिगे मालार्पणे माडि सचिव सीटी रवि हागू बिजेपि शासक बसनगौड पाटील यत्नाळ विरुद्ध घोषणे कूगिद प्रतिभटनाकाररु संविधान बदलिसुव हेळिके नीडुत्तिरुव सीटी रवि अनंतकुमार हेगडे मत्तु बसनगौड पाटील यत्नाळ इवरु बिट्टि प्रचारक्कागि ಹಾಗೂ ಶಾಂತಿ ಸೌಹಾರ್ದತೆಯ ಕದಡುವ ನಿಟ್ಟಿನಲ್ಲಿ ಬೇಕಾಬಿಟ್ಟಿ ಹೇಳಿಕೆ ನೀಡುತ್ತಿದ್ದು ಇದರಿಂದ ಸಮಾಜದಲ್ಲಿ ಮಾತೃತ್ವಕ್ಕೆ ತೊಂದರೆ ಉಂಟಾಗುತ್ತಿರುವುದರಿಂದ ಕೂಡಲೇ ಅವರ ಮೇಲೆ ದೇಶದ್ರೋಹದ ಕೇಸು ದಾಖಲಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು। ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸಂತೆಕೆಲ್ಲೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅತ್ಯಂತ ಸರಳವಾಗಿ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು। ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಿಮ್ಮನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಜನತೆಯ ಪಾಲಿಗೆ ಮರೆಯಲಾಗದ ಮಹಾನ್ ದಿನ। ನಿಜಾಮನ ಕಪಿಮುಷ್ಟಿಯಿಂದ ವಿಮೋಚನೆಗೊಂಡ ಪುಣ್ಯ ದಿನ। ದೇಶಕ್ಕೆ 1947 ಆಗಸ್ಟ್ 15 ರಂದು ಸ್ವಾತಂತ್ರ್ಯ ಸಿಕ್ಕಿದ್ರೆ ಕಲ್ಯಾಣ ಕರ್ನಾಟಕ ಭಾಗ ನಿಜಾಮನ ಕಪಿಮುಷ್ಟಿಯಿಂದ ಬಿಡುಗಡೆಗೊಂಡಿದ್ದು ಬರೋಬ್ಬರಿ 1 ವರ್ಷ 32 ದಿನಗಳ ನಂತರ ಅಂದ್ರೆ 1948 ಸೆಪ್ಟೆಂಬರ್ 17 ರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತಾನೆ ಗುರುತಿಸಿಕೊಂಡಿದೆ। ಅಭಿವೃದ್ಧಿಯಲ್ಲಿ ಮಾತ್ರವಲ್ಲ ಈ ಪ್ರದೇಶ ಸ್ವಾತಂತ್ರ್ಯ ಪಡೆಯುವಲ್ಲಿಯೂ ಹಿಂದೆಯೂ ಉಳಿದಿತ್ತು ಎಂದು ತಿಳಿಸಿದರು। 55 ಲಕ್ಷ ವೆಚ್ಚದ ಕೋವಿಡ್ ಆರೋಗ್ಯ ಕೇಂದ್ರ 8 ಲಕ್ಷ ವೆಚ್ಚದ ಡಾಂಬರೀಕರಣದ ರಸ್ತೆ ಕಾಮಗಾರಿಗೆ ಚಿಕ್ಕಬಳ್ಳಾಪುರ ಶಾಸಕ ಎಂ ಕೃಷ್ಣರೆಡ್ಡಿ ಚಾಲನೆ ನೀಡಿದರು। ನಂತರ ಮಾತನಾಡಿದ ಅವರು ನಗರಸಭೆಯ 2017-18 ಸಾಲಿನ 14ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಅಂಜನಿ ಬಡಾವಣೆಯ ಪಟಾಲಮ್ಮ ಮುಖ್ಯ ರಸ್ತೆಯ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ। ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ। ಇದರಿಂದ ಉಂಟಾಗುವ ಒತ್ತಡ ಕಡಿಮೆ ಮಾಡುವ ದೃಷ್ಟಿಯಿಂದ ಪ್ರತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 50 ಹಾಸಿಗೆಗಳ ಆರೋಗ್ಯ ಕೇಂದ್ರವನ್ನ ಪ್ರಾರಂಭ ಮಾಡಲು ಸರ್ಕಾರದ ವತಿಯಿಂದ 55 ಲಕ್ಷ ರೂಪಾಯಿಗಳ ಹಣ ಬಿಡುಗಡೆಯಾಗಿದೆ। ಇನ್ನು ಪ್ರತಿಯೊಂದು ಹಾಸಿಗೆಗೂ ಮೆಡಿಕಲ್ ಗ್ಯಾಸ್ ಪೈಪ್ಲೈನ್ ವ್ಯವಸ್ಥೆ ಅಳವಡಿಸಲಾಗಿದೆ। ರೋಗದ ಲಕ್ಷಣವಿರುವವರು ಹಾಗೂ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳಿಗೆ ಕೃತಕ ಆಕ್ಸಿಜನ್ ನೀಡಿ ತಾಲೂಕಿನಲ್ಲಿಯೇ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದು ತಿಳಿಸಿದರು। ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡಲು ಭೂ ಸುಧಾರಣೆ ಕಾಯ್ದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆಗಳಿಗೆ ಏಕಪಕ್ಷೀಯವಾಗಿ ತಿದ್ದುಪಡಿ ತಂದಿರುವ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ಸರ್ಕಾರಗಳು ರೈತರ ಬದುಕನ್ನು ನಾಶ ಮಾಡುತ್ತಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಕೆಆರ್ಪಿಎಸ್ ಕಾರ್ಯದರ್ಶಿ ಮಂಜುನಾಥ ರೆಡ್ಡಿ ಆರೋಪಿಸಿದರು। ನಂತರ ಸಿಪಿಐಎಂ ಪಕ್ಷದ ಹಿರಿಯ ಮುಖಂಡ ಹಾಗೂ ಎಡಪಂಥೀಯ ಚಿಂತಕರಾದ ಪಿ ಮುನಿ ವೆಂಕಟಪ್ಪ ಮಾತನಾಡಿ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆ ಬೀಜ ಕಾಯ್ದೆ ವಿದ್ಯುತ್ ಕಾಯ್ದೆ ಅರಣ್ಯ ಕಾಯ್ದೆ ಸೇರಿದಂತೆ ಕೃಷಿಗೆ ಸಂಬಂಧಿಸಿದಂತೆ ಮಹತ್ವದ ಕಾನೂನು ತಿದ್ದುಪಡಿ ಮಾಡಬೇಕು ಇಲ್ಲದಿದ್ದರೆ ರೈತ ಸಂಕುಲವನ್ನೇ ನಾಶವಾಗುತ್ತದೆ। ಈ ಕಾಯ್ದೆ ತಿದ್ದುಪಡಿಯಿಂದ ಶ್ರೀಮಂತರಿಗೆ ಪ್ರಭಾವಿಗಳಿಗೆ ಮತ್ತು ಕಾರ್ಪೊರೇಟರ್ಗಳಿಗೆ ಅನುಕೂಲವಾಗಲಿದೆ। ಭೂ ಸುಧಾರಣಾ ಕಾಯ್ದೆ ರೈತರಿಗೆ ಬರದ ಮರಣ ಶಾಸನ ಈ ಸರ್ಕಾರ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಕೃಷಿಕರ ಶವ ಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆಯುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು।
73ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಲಬುರಗಿಯ ಡಿಆರ್ ಪೊಲೀಸ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಉತ್ಸವದ ಅಂಗವಾಗಿ ನಗರದ ಹೊರವಲಯದ ಶ್ರೀನಿವಾಸ ಸರಡಗಿ ಗ್ರಾಮದ ಬಳಿ ಇರುವಂತಹ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಿಎಂ ಯಡಿಯೂರಪ್ಪ ಹಾಗೂ ಡಿಸಿಎಂ ಗೋವಿಂದ ಕಾರಜೋಳಗೆ ಸ್ಥಳೀಯ ಬಿಜೆಪಿ ಮುಖಂಡರು ಸ್ವಾಗತ ಕೋರಿದರು. ನಂತರ ರಸ್ತೆ ಮಾರ್ಗವಾಗಿ ಬಂದ ಸಿಎಂ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರಿನಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಲು ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ ರೆವೋರಾ ಮಂಜೂರಾತಿ ಪತ್ರ ನೀಡಿದರು ಹಾಗೂ ಕೆಕೆಆರ್ಡಿಬಿ ಅಭಿವೃದ್ಧಿ ಕಾಮಗಾರಿಗಳ ಕೈಪಿಡಿ ಬಿಡುಗಡೆ ಮಾಡಿದರು. ಪ್ರಥಮ ವರ್ಷದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ಬಿ ಶ್ರೀರಾಮುಲು ಮತ್ತು ಯಾದಗಿರಿ ಶಾಸಕ ವೆಂಕಟರೆಡ್ಡಿಗೌಡ ಮದ್ನಾಳ ಹಾಗೂ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಸವನಗೌಡ ಪಾಟೀಲ್ ಯಡಿಯಾಪುರ ರವರ ಜೊತೆಗೂಡಿ ನೆರವೇರಿಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಅವರು ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಸ್ವತಂತ್ರ ಪಡೆದುಕೊಳ್ಳಲು ಸರ್ದಾರ್ ವಲ್ಲಭಭಾಯಿ ಪಟೇಲರ ಕೊಡುಗೆ ಅಪಾರ. ಅದೇ ರೀತಿಯಾಗಿ ನಮ್ಮ ಭಾಗದ ಅನೇಕ ಹಿರಿಯ ಹೋರಾಟಗಾರರ ಶ್ರಮದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಆದ್ದರಿಂದ ನಾವು ನೀವೆಲ್ಲರೂ ಅವರ ತತ್ವ ಆದರ್ಶಗಳನ್ನು ಪಾಲಿಸೋಣ ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಬಸ್ ನಿಲ್ದಾಣದ ಹತ್ತಿರ ತಾಲೂಕು ಬಿಜೆಪಿ ಯುವ ಮೋರ್ಚಾ ಸಂಘಟನೆಯ ವತಿಯಿಂದ ನೂರಾರು ಸಾರ್ವಜನಿಕರಿಗೆ ಮಾಸ್ಕ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಆಯುರ್ವೇದ ಗುಳಿಗೆಗಳು ಮತ್ತು ಸಿಹಿಯನ್ನ ಹಂಚಲಾಯಿತು. ತಾಲೂಕು ನೆಲಮಂಗಲ ಯುವ ಮೋರ್ಚಾದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಮಾಸ್ಕ್ ವಿತರಣೆ ಕಾರ್ಯಕ್ರಮ ನಡೆದಿದ್ದು, ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಜಿಲ್ಲಾ ಮೋರ್ಚಾ ಉಪಾಧ್ಯಕ್ಷ ರಾಹುಲ್ ಗೌಡ ಮಾತನಾಡಿ, ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ 70ನೇ ಹುಟ್ಟುಹಬ್ಬದ ಅಂಗವಾಗಿ ನೆಲಮಂಗಲ ತಾಲೂಕಿನ ನೂರಾರು ಸಾರ್ವಜನಿಕರಿಗೆ ಮಾಸ್ಕ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಯುರ್ವೇದಿಕ್ ಗುಳಿಗೆ ಹಾಗೂ ಸಿಹಿಯನ್ನ ಹಂಚಲಾಗಿದೆ ಎಂಬುದಾಗಿ ತಿಳಿಸಿದರು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೆಂಡೆ ಬೆಂಬಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಪಾಟೀಲರು ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಪಡೆದುಕೊಳ್ಳಲು ಸರ್ದಾರ್ ವಲ್ಲಭಭಾಯಿ ಪಟೇಲರ ಕೊಡುಗೆ ಅಪಾರ. ಅದೇ ರೀತಿಯಾಗಿ ನಮ್ಮ ಭಾಗದ ಅನೇಕ ಹಿರಿಯ ಹೋರಾಟಗಾರರ ಶ್ರಮದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಆದ್ದರಿಂದ ನಾವು ನೀವೆಲ್ಲರೂ ಅವರ ತತ್ವ ಆದರ್ಶಗಳನ್ನು ಪಾಲಿಸೋಣ ಎಂದು ಹೇಳಿದರು. ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಬೈರನಾಯಕನಹಳ್ಳಿ ನೆಲಮಂಗಲ ತಾಲೂಕ್ ಬೆಂಗಳೂರು ರೂರಲ್. ಅಡ್ಮಿಷನ್ ಓಪನ್ ಫೋರ್ ಬಿಇ, ಎಂಟೆಕ್ ಅಂಡ್ ಎಂಬಿಎ ಪ್ರೋಗ್ರಾಮ್ಸ್. ಸಿಇಟಿ ಫೀಸ್ ಓನ್ಲಿ. ಆರ್ ಫೆಸಿಲಿಟೀಸ್ ಆರ್ ಎಕ್ಸಲೆಂಟ್ ಇನ್ಫ್ರಾಸ್ಟ್ರಕ್ಚರ್, ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್, ಲಶ್ ಗ್ರೀನ್ ಕ್ಯಾಂಪಸ್, ಗುಡ್ ಪ್ಲೇಸ್ಮೆಂಟ್ ರೆಕಾರ್ಡ್, ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ಸ್ ಇನ್ ಕ್ಯಾಂಪಸ್ ಅಂಡ್ ವೆಲ್ ಕನೆಕ್ಟೆಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಮೈ ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್ ಅಂಡ್ ಪೇರೆಂಟ್ಸ್, ಪ್ಲೀಸ್ ವಿಸಿಟ್ ಅವರ್ ಕಾಲೇಜ್, ಟಾಕ್ ವಿತ್ ಅವರ್ ಪ್ರೊಫೆಸರ್ಸ್, ಸೀ ದ ಇನ್ಫ್ರಾಸ್ಟ್ರಕ್ಚರ್, ದೆನ್ ಟೇಕ್ ದ ಡಿಸಿಷನ್. ಥ್ಯಾಂಕ್ ಯು ವೆರಿ ಮಚ್. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.